ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ 7:30 ಹೊರಟಿದ್ದೀವಿ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗೋಗಿತ್ತು ಮೈಸೂರನ್ನ ನೋಡಿ, ಸೊ ಅದಕ್ಕೆ ಒಂದು ಶಾರ್ಟ್ ಟ್ರಿಪ್ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಿದ್ದೀವಿ. ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋಂಥ ಬ್ರಿಡ್ಜ್, ಕೆಂಗೇರಿ ಆದಮೇಲೆ ಬರುತ್ತೆ. ಮೈಸೂರು 120 kilometers ಹೈವೇಲಿದ್ದೀವಿ, ಸೊ ಮೈಸೂರು ರೀಚ್ ಆದ್ವಿ. ಸುದರ್ಶನ್ ಸಿಲ್ಕ್ಸ್ ಮುಂದೆನೇ ಇದ್ದೀವಿ, ಆದರೆ ನಾವು ಸುದರ್ಶನ್ ಸಿಲ್ಕ್ಸ್ಗೆ ಹೋಗಲಿಲ್ಲ, ಲೆಫ್ಟ್ ತೊಗೊಂಡು ಈ ರೆಸ್ಟೋರೆಂಟ್ಗೆ ಹೋದ್ವಿ, ಅಂಬಾರ ಅಂತ. ಇಟ್ಸ್ ಎ ರೂಫ್ ಟಾಪ್ ರೆಸ್ಟೋರೆಂಟ್. ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡಿ. ಇಟ್ಸ್ ಅ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ತುಂಬ ರೆಸ್ಟೋರೆಂಟ್ಸ್ ಇದೆ, ಅದರಲ್ಲಿ ಇದು ಒಂದು. ಈ ರೆಸ್ಟೋರೆಂಟಿಂದ ಒಂದೊಳ್ಳೆ ವ್ಯೂ ಕಾಣಿಸ್ತಾ ಇತ್ತು, ಅದು ಚಾಮುಂಡಿ ಹಿಲ್ಸ್. ಊಟ ಆದಮೇಲೆ ಟಾಂಗಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಈಗ ಟಾಂಗ ಗಾಡೀಲಿ ಕೂತ್ಕೊಂಡಿದ್ದೀವಿ, ಪ್ಯಾಲೇಸ್ ಸುತ್ತ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ. ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್, ವೆರಿ ಓಲ್ಡ್ ಬಿಲ್ಡಿಂಗ್ ಇನ್ ಮೈಸೂರು. ಮತ್ತು ಮೈಸೂರು ರೋಡ್ಸ್ ಅಂತೂ ತುಂಬ ವೈಡ್ ಆಗಿರುತ್ತೆ. ಈಗ ನಾವು ಮೈಸೂರು ಪ್ಯಾಲೇಸ್ ಮುಂದೆ ಬರ್ತಾ ಇದ್ದೀವಿ. ಟಾಂಗ ಗಾಡಿಯವರು ಒಂದು ಸ್ಟಾಪ್ ಕೊಟ್ಟರು ಮೈಸೂರು ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ನೋಡೋದಕ್ಕೆ. ನಮ್ಮ ಪ್ಯಾಲೇಸ್ನ ಎಷ್ಟು ನೋಡಿದ್ರೂ ಸಾಲದು, ಅಷ್ಟು ಚೆನ್ನಾಗಿದೆ ಮೈಸೂರು ಅರಮನೆ. ಈಗ ಒಂದು ರೌಂಡ್ ಆಗೋಯಿತು, ಇಲ್ಲೇ ನಿಲ್ಲಿಸ್ತಾರೆ. ಪಿಜನ್ಸ್ ಎಷ್ಟೊಂದಿದೆ ನೋಡಿ. ಇದು ಜಯಲಕ್ಷ್ಮೀಪುರಂ ರೋಡ್. ನನಗೆ ಜಯನಗರ್ ಫೀಲ್ ಕೊಡ್ತಾ ಇತ್ತು, ಮೈಸೂರಿನಲ್ಲಿದ್ದರೂ ಬ್ಯಾಂಗ್ಳೂರು ಅನ್ನೋ ಥರ ಅನ್ನಿಸ್ತಾ ಇತ್ತು. ಒಂಟಿಕುಪ್ಪಲ್ ದೇವಸ್ಥಾನ ಇದು, ಇಲ್ಲಿ ಶ್ರೀನಿವಾಸ ದೇವರು ದರ್ಶನ ಮಾಡಿ ಆಮೇಲೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಎಷ್ಟು ಬೇಗ ಆಗೋಯ್ತು ಅಲ್ಲ ಮೈಸೂರು ಟ್ರಿಪ್, ನಿಮಗೂ ಹಾಗೆ ಅನಿಸಿರುತ್ತೆ. ನೆಕ್ಸ್ಟ್ ಟೈಮ್ 2-3 days ಮೈಸೂರಲ್ಲೇ ಇದ್ದು ಒಂದು ಇನ್ ಡೀಟೇಲ್ ವಿಡಿಯೋ ಮಾಡೋಣ. ಅಂಟಿಲ್ ದೆನ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. And also don't forget to subscribe.